ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ನಿಮಗೆ ಅರ್ಧ ಗ್ರಾಮಿಂದ ಇರುವಂತಹ ಮುತ್ತಿನ ಹಾರಗಳನ್ನು ಜೊತೆಗೆ ಮುತ್ತಿನ ನೆಕ್ಲೇಸ್ಗಳು ಹಾಗೆಯೇ ಮುತ್ತಿನ ಬಳೆಗಳನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಕಡಿಮೆ ಗ್ರಾಮಲ್ಲಿ ಇರುವಂಥದ್ದು. ಸೊ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸ್ನೇಹಿತರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ಕೆಳಗಡೆ ಕಾಣ್ತಾ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೆಯೇ ಒಂದು ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ಇವೆಲ್ಲವೂ ಕೂಡ 916 ಜ್ಯುವೆಲರಿ, ಹಾಗೆಯೇ ಪ್ಯೂರ್ ಮುತ್ತಿನದ್ದು, ತುಂಬ ಚೆನ್ನಾಗಿದೆ. ಮತ್ತೆ ಆಗ್ತಡ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ ನೋಡ್ತಾ ಇರ್ಬೋದು, ನಾನು ಈಗ ತೋರಿಸ್ತಾ ಇರುವಂಥದ್ದು ಮುತ್ತಿನ ನೆಕ್ಲೆಸ್. ಎಷ್ಟು ಚೆನ್ನಾಗಿದೆ ನೋಡಿ, ಈ ಬರೀ ನಿಮಗೆ ನೆಕ್ಲೆಸ್ ಮಾತ್ರ ಬೇಕು ಅಂದರೆ 6 ಗ್ರಾಮ್ 656 ಮಿಲಿ ಆಗುತ್ತೆ. ನೋಡ್ತಾ ಇರ್ಬೋದು ಲೇಯರ್ಸಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ನಿಮಗೆ ಗ್ರೀನ್ ಕೂಡ ಪೆಂಡೆಂಟ್ ಬಂದಿದೆ. ಹಾಗೆಯೇ ನಿಮಗೆ ಇಯರಿಂಗ್ಸ್ ಕೂಡ ಬೇಕು ಅಂದರೆ ಇದರ ವೆಯ್ಟ್ ಇರುವಂಥದ್ದು 3 ಗ್ರಾಮ್ 100 ಮಿಲಿ ಆಗುತ್ತೆ. ತುಂಬ ಚೆನ್ನಾಗಿದೆ, ಎರಡು ಮ್ಯಾಚಿಂಗ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು ಸ್ನೇಹಿತರೆ. ನೆಕ್ಲೆಸ್ನ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ. ಹಾಗೆಯೇ ಇದನ್ನು ಹಾಕ್ಕೊಂಡಾಗ ಪೂರ್ತಿಯಾಗಿ ಕತ್ತು ಕವರ್ ಆಗುತ್ತೆ, ಜೊತೆಗೆ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೂ ಕೂಡ ಮ್ಯಾಚ್ ಆಗುತ್ತೆ. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನೋಡಲಿಕ್ಕೆ ಒಂದು 15 ಗ್ರಾಮ್ ಇದೆಯೇನೋ ರೀತಿಯಲ್ಲಿ ಇದೆ. ನೋಡ್ತಾ ಇರುವಂತಹ ಮುತ್ತಿನ ಎರಡು ಎಳೆಯ ಹಾರವನ್ನು ನೋಡ್ಬೋದು ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇದರ ವೆಯ್ಟ್ ಇರುವಂಥದ್ದು ನಿಮಗೆ 3 ಗ್ರಾಮಲ್ಲಿ ಇದೆ. ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ, ಜೊತೆಗೆ ನಿಮಗೆ ಎರಡು ಎಳೆಯಲ್ಲಿರುವಂಥದ್ದು, ಮಧ್ಯ ಮಧ್ಯದಲ್ಲಿ ನಿಮಗೆ ಚಿಕ್ಕ ಚಿಕ್ಕದಾಗಿರುವಂಥ ಬಂಗಾರದ ಪಟ್ಟಿಗಳಿರುವಂಥದ್ದು, ನಂತರದಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಬಂಗಾರದ ಗುಂಡುಗಳು ಕೂಡ ಇದೆ, ಹಿಂಭಾಗದಲ್ಲಿ ಥ್ರೆಡ್ ಕೂಡ ಇದೆ ಸ್ನೇಹಿತರೆ. 3 ಗ್ರಾಮಲ್ಲಿ ಎರಡು ಎಳೆಯ ಮುತ್ತಿನ ಹಾರ. ನೀವು ಸ್ಯಾರಿಗಳ ಜೊತೆಗೆ ವೇರ್ ಮಾಡಿದಾಗಂತೂ ಈ ಥರ ಹಾರಗಳನ್ನು ಹಾಕ್ಕೊಂಡಾಗ ಎಕ್ಸ್ಪೆಷಲಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಹಾಗೆಯೇ ನೀವು ಯಾರಿಗಾದರೂ ಗಿಫ್ಟನ್ನು ಕೊಡಬೇಕು ಅಂದರೂ ಕೂಡ ಡೆಫಿನೆಟ್ಲಿ ಆಗಿ ಈ ರೀತಿಯಾಗಿ ಗಿಫ್ಟನ್ನು ಕೊಡ್ಬೋದು. ನೆಕ್ಸ್ಟ್ ನೋಡ್ತಾ ಇರುವಂತಹ ಮುತ್ತಿನ ಹಾರವನ್ನು ನೋಡ್ಬೋದು ಸ್ನೇಹಿತರೆ, ಪೂರ್ತಿಯಾಗಿ ಎರಡು ಎಳೆಯ ಮುತ್ತಿನ ಹಾರ, ಜೊತೆಗೆ ಪೂರ್ತಿಯಾಗಿ ಇದನ್ನು ಚಿನ್ನದಿಂದನೇ ಸುರಿದಿರುವಂಥದ್ದು. 13 ಗ್ರಾಮ್ 500 ಮಿಲಿಯಲ್ಲಿದೆ, ತುಂಬ ಚೆನ್ನಾಗಿದೆ. ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಬಂಗಾರದ ಗುಂಡುಗಳಿರುವಂಥದ್ದು, ಇದಕ್ಕೆ ಯಾವುದೇ ರೀತಿ ಪೆಂಡೆಂಟ್ ಬರೋದಿಲ್ಲ, ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಸ್ನೇಹಿತರೆ. ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಡೈಲಿ ವೇರ್ ಮಾಡುವಂತಹ ಎರಡು ಎಳೆಯಲ್ಲಿರುವಂತಹ ಮುತ್ತಿನ ಚೈನ್ ಅಂತಲೇ ಹೇಳ್ಬೋದು. ಎರಡು ಎಳೆಯಲ್ಲಿ ಚೈನ್ ಬಂದಿದೆ, ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಮುತ್ತುಗಳಿರುವಂಥದ್ದು, ಡ್ರೆಸ್ಗಳ ಜೊತೆಗೆ ಕೂಡ ವೇರ್ ಮಾಡ್ಬೋದು, ಜೀನ್ಸ್ಗಳ ಜೊತೆಗೂ ಕೂಡ ಇದನ್ನು ವೇರ್ ಮಾಡ್ಬೋದು. ಇದರ ವೆಯ್ಟ್ ಇರುವಂಥದ್ದು 4 ಗ್ರಾಮ್ 650 ಮಿಲಿ ಸ್ನೇಹಿತರೆ. ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮುತ್ತಿನ ಹಾರವನ್ನು ನೋಡ್ಬೋದು, ತುಂಬ ಚೆನ್ನಾಗಿದೆ. ನೀವು ಇದನ್ನು ನೆಕ್ಲೆಸ್ ರೀತಿ ಕೂಡ ವೇರ್ ಮಾಡ್ಬೋದು, ಹಾಗೆಯೇ ಸಿಂಗಲ್ ಆಗಿ ಕೂಡ ಹಾಕ್ಕೊಳ್ಬೋದು, ಡ್ರೆಸ್ಗಳ ಜೊತೆಗೆ ಸ್ಯಾರಿಗಳ ಜೊತೆಗೆ ಪಾರ್ಟಿ ವೇರ್ ಡ್ರೆಸ್ಗಳಿಗೂ ಕೂಡ ಇದು ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರ ಟೋಟಲ್ ವೆಯ್ಟ್ ಇರುವಂಥದ್ದು 12 ಗ್ರಾಮ್ 210 ಮಿಲಿ. ಡಿಸೈನ್ ನೋಡ್ಬೋದು, ಚಿಕ್ಕ ಚಿಕ್ಕ ಮುತ್ತುಗಳಿರುವಂಥದ್ದು, ಹಾಗೆಯೇ ಪೂರ್ತಿಯಾಗಿ ಚಿನ್ನದಿಂದನೇ ಸುರಿದಿರುವಂಥದ್ದು. ಹಿಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಸಿಂಗಲ್ ಆಗಿ ಒಂದು ಮುತ್ತಿನ ಹಾರ ಇದ್ದು ಕೊಂಡಿ ಇದೆ, ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಸ್ನೇಹಿತರೆ. ತೋರಿಸ್ತಾ ಇರುವಂತಹ 3 ಎಳೆಯಲ್ಲಿರುವಂತಹ ಮುತ್ತಿನ ಹಾರವನ್ನು ನೋಡ್ಬೋದು, ಇದರ ಟೋಟಲ್ ವೆಯ್ಟ್ ಇರುವಂಥದ್ದು 2 ಗ್ರಾಮ್ 970 ಮಿಲಿಯಲ್ಲಿ. ನೋಡ್ತಾ ಇರ್ಬೋದು ಕೆಳಭಾಗದಲ್ಲಿ ನಿಮಗೆ 3 ಲೇಯರ್ಸಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಬಂಗಾರದ ಗುಂಡುಗಳಿರುವಂಥದ್ದು, ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಮುತ್ತಿನ ಮಣಿಗಳಿದ್ದು, ಮಧ್ಯ ಮಧ್ಯದಲ್ಲಿ ಚಿಕ್ಕದಾಗಿರುವಂತಹ ಬಂಗಾರದ ಗುಂಡುಗಳಿರುವಂಥದ್ದು, ತುಂಬ ಚೆನ್ನಾಗಿದೆ. ಹಾಗೆಯೇ ತುಂಬ ಟ್ರೆಡಿಷ್ನಲ್ ಆಗಿದೆ, ಹಿಂಭಾಗದಲ್ಲಿ ಥ್ರೆಡ್ ಇರೋದ್ರಿಂದ ನೀವು ಅಡ್ಜಸ್ಟೇಬಲ್ ಕೂಡ ಮಾಡಿಕೊಂಡು ಹಾಕ್ಕೊಳ್ಬೋದು ಸ್ನೇಹಿತರೆ. ಆನಂತರ ನಿಮಗೆ ಗ್ರ್ಯಾಂಡಾಗಿ ಪೆಂಡೆಂಟ್ ಇರುವಂತಹ ಮುತ್ತಿನ ಹಾರ ಬೇಕು ಅಂದರೆ, ಇದು ಎರಡು ಎಳೆಯಲ್ಲಿರುವಂತಹ ಮುತ್ತಿನ ಹಾರ, ಮಧ್ಯದಲ್ಲಿ ಪೆಂಡೆಂಟ್ ನೋಡ್ಬೋದು ಸ್ನೇಹಿತರೆ, ಎಷ್ಟು ಗ್ರ್ಯಾಂಡಾಗಿದೆ. ಕೆಳಭಾಗದಲ್ಲಿ ಗೋಲ್ಡನ್ ಬೀಡ್ಸ್ಗಳು ಕೂಡ ಇರುವಂಥದ್ದು. ಇದರ ಟೋಟಲ್ ವೆಯ್ಟ್ 22 ಗ್ರಾಮ್ 700 ಮಿಲಿಯಲ್ಲಿದೆ, ಪೂರ್ತಿಯಾಗಿ ಚಿನ್ನದಿಂದ ಸುರಿದಿರುವಂಥದ್ದು, ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮುತ್ತಿನ ಹಾರ ಎರಡು ಎಳೆಯಲ್ಲಿರುವಂತಹ ಮುತ್ತಿನ ಹಾರ, ಇದು 25 ಗ್ರಾಮ್ 430 ಮಿಲಿಯಲ್ಲಿರುವಂತಹ ಮುತ್ತಿನ ಹಾರ. ಇದಕ್ಕೂ ಕೂಡ ಪೆಂಡೆಂಟ್ ಇದೆ ಪಿಕಾಕ್ ಡಿಸೈನಲ್ಲಿ, ನೋಡ್ತಾ ಇರ್ಬೋದು ತುಂಬ ಗ್ರ್ಯಾಂಡಾಗಿದೆ, ಹಾಗೆಯೇ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು 0.5 ಗ್ರಾಮಲ್ಲಿ ಇರುವಂತಹ ಮುತ್ತಿನ ಹಾರವನ್ನು ನೋಡ್ಬೋದು, ಚಿಕ್ಕ ಚಿಕ್ಕದಾಗಿರುವಂತಹ ಮುತ್ತುಗಳು, ಮಧ್ಯದಲ್ಲಿ ನಿಮಗೆ ಮರೂನ್ ಕಲರ್ ಆ ಕಡೆ ಈ ಕಡೆ ಸೆಡಿದ್ದು, ಮಧ್ಯದಲ್ಲಿ ಬಂಗಾರದ ಗುಂಡುಗಳು, ಜೊತೆಗೆ ಆ ಕಡೆ ಮತ್ತು ಈ ಕಡೆ ಸೆಡಲ್ಲಿ ಚಿಕ್ಕದಾಗಿರುವಂತಹ ಬಂಗಾರದ ಗುಂಡುಗಳು, ಹಿಂಭಾಗದಲ್ಲಿ ಥ್ರೆಡ್ ಇದೆ, ತುಂಬಾ ಗ್ರ್ಯಾಂಡಾಗಿ ಇದೆ
ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ವಿತ್ ಪೆಂಡೆಂಟಲ್ಲಿ 6 ಗ್ರಾಮಲ್ಲಿ ಇರುವಂತಹ 2 ಎಳೆಯ ಮುತ್ತಿನ ಹಾರ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಿಂಭಾಗದಲ್ಲಿ ಕೂಡ ಥ್ರೆಡ್ ಕೂಡ ಇಲ್ಲ, ಹಾಗೆಯೇ ಕೊಂಡಿ ಟೈಪಲ್ಲಿ ಇರುವಂಥದ್ದು. ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟು, ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಚಿಕ್ಕದಾಗಿರುವಂಥ ಬಂಗಾರದ ಗೊಂಡುಗಳು. ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮುತ್ತಿನ ಹಾರ 1/2 ಗ್ರಾಮಲ್ಲಿರುವಂಥದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಪೂರ್ತಿಯಾಗಿ ಮುತ್ತುಗಳಿರುವಂಥದ್ದು, ಮಧ್ಯ ಮಧ್ಯದಲ್ಲಿ ಮಾತ್ರ ಚಿಕ್ಕದಾಗಿರುವಂತಹ ಬಂಗಾರದ ಗುಂಡುಗಳು. ಹಿಂಭಾಗದಲ್ಲಿ ಥ್ರೆಡ್ ಇದೆ, ಚಿಕ್ಕ ಮಕ್ಕಳಿಗೂ ಕೂಡ ಹಾಕಲಿಕ್ಕೆ ಚೆನ್ನಾಗಿದೆ. ಜೊತೆಗೆ ಡ್ರೆಸ್ಗಳ ಜೊತೆಗೆ, ಸ್ಯಾರಿಗಳ ಜೊತೆಗೆ ಎಲ್ಲ ಏಜಿನವರು ಕೂಡ ಇದನ್ನು ವೇರ್ ಮಾಡ್ಬೋದು. ಹಾಗೆಯೇ ನೀವ್ಯಾರಿಗಾದರೂ ಗಿಫ್ಟನ್ನು ಕೊಡಬೇಕು ಅಂದರೆ ಡೆಫಿನೆಟ್ಲಿ ಈ ರೀತಿಯನ್ನು ಗಿಫ್ಟನ್ನು ಮಕ್ಕಳಿಗೂ ಕೂಡ ಪ್ರೆಸೆಂಟ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ನೇಹಿತರೆ ನಾನು ಈಗ ತೋರಿಸ್ತಾ ಇರುವಂತಹ ಮುತ್ತಿನ ನೆಕ್ಲೆಸ್ ಪ್ಲಸ್ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದಾಗಿರುವಂಥ ಬಂಗಾರದ ಗುಂಡುಗಳು, ಹಾಗೆಯೇ ಮರೂನ್ ಕಲರ್ ಸ್ಟೋನ್ ಕೂಡ ಇರುವಂಥದ್ದು. ಹಿಂಭಾಗದಲ್ಲಿ ಥ್ರೆಡ್ ಇದೆ. ಈ ಜ್ಯುವೆಲರಿಯನ್ನು ಒಂದನ್ನು ಹಾಕ್ಕೊಂಡ್ರೆ ಸಾಕು ಸ್ನೇಹಿತರೆ, ನಿಮಗೆ ಪೂರ್ತಿಯಾಗಿ ಸ್ಯಾರಿ ಮೇಲೆ ಕವರ್ ಆಗುತ್ತೆ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇದರ ಟೋಟಲ್ ವೆಯ್ಟ್ ಇರುವಂಥದ್ದು 6 ಗ್ರಾಮ್ಸಲ್ಲಿದೆ. ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮುತ್ತಿನ ನೆಕ್ಲೆಸ್ ನೋಡಿ ಸ್ನೇಹಿತರೆ, ಇದು ಎಷ್ಟು ಚೆನ್ನಾಗಿದೆ ಅಂತ. ಕೊಂಡಿಯ ಟೈಪಲ್ಲಿ ಇರುವಂಥದ್ದು, ಹಿಂಭಾಗದಲ್ಲಿ ನಿಮಗೆ ಕೊಂಡಿಯ ಟೈಪಲ್ಲಿ ನೀವು ಹಾಕ್ಕೊಳ್ಬೇಕಾಗತ್ತೆ. 7 ಗ್ರಾಮ್ಸಲ್ಲಿದೆ. ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಮುತ್ತುಗಳಿದ್ದು, ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಕೂಡ ಇದೆ. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಫ್ಯಾನ್ಸಿ ಕೂಡ ವೇರ್ ಮಾಡ್ಬೋದು, ಡ್ರೆಸ್ಗಳ ಜೊತೆಗೆ ಕೂಡ ವೇರ್ ಮಾಡ್ಬೋದು, ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಡಿಸೈನು ಮುತ್ತಿನ ಬಳೆಗಳು. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ. ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದರ ಟೋಟಲ್ ಬಳೆಯ ವೆಯ್ಟ್ ಇರುವಂಥದ್ದು 31 ಗ್ರಾಮ್, 140 ಮಿಲಿ. ಸೈಜ್ ಬಂದುಬಿಟ್ಟು ನಿಮಗೆ 2/6 ಸೈಜಲ್ಲಿ ಇರುವಂಥದ್ದು ಸ್ನೇಹಿತರೆ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಂತ. ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಮುತ್ತಿನ ಮಳೆಗಳು ಕೂಡ. ಇದು ನಿಮಗೆ 40 ಗ್ರಾಮಲ್ಲಿರುವಂತಹ ಮುತ್ತಿನ ಬಳೆಗಳು. ನೋಡ್ಬೋದು 2 ಲೇಯರ್ಸಲ್ಲಿ ನಿಮಗೆ ಮಣಿಗಳಿರುವಂಥದ್ದು, ಮಧ್ಯ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೂಡ ಇದೆ. ತುಂಬ ಚೆನ್ನಾಗಿದೆ, ಹಾಕ್ಕೊಂಡಾಗ ತುಂಬ ಆಗಿರುವಂತಹ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಸಿಂಪಲ್ ಆಗಿರುವಂಥ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡ್ಬೋದು. ಗ್ರ್ಯಾಂಡ್ ಆಗಿರೋ ಫಂಕ್ಷನ್ಗಳಿಗೆ ವೇರ್ ಮಾಡಿದಾಗಂತೂ ತುಂಬಾ ಬ್ರೈಟ್ ಆಗಿ ಹಾಗೆ ಲುಕ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಜ್ಯುವೆಲರಿಗಳು. ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮುತ್ತಿನ 2 ಎಳೆಯಲ್ಲಿರುವಂತಹ ಹಾರ ಅಂತಲೇ ಹೇಳ್ಬೋದು. ನೀವು ನೆಕ್ಲೆಸ್ ರೀತಿ ಕೂಡ ಯೂಸ್ ಮಾಡ್ಬೋದು. ವಿತ್ ಪೆಂಡೆಂಟ್ ಕೂಡ ಇದೆ. ಇದರ ವೆಯ್ಟ್ ಇರುವಂಥದ್ದು 4 ಗ್ರಾಮ್ 610 ಮಿಲಿಯಲ್ಲಿ. ಸ್ನೇಹಿತರೆ ಪೆಂಡೆಂಟ್ನ ನೋಡ್ಬೋದು, ಸುತ್ತನೆಯದಾಗಿ ವೈಟ್ ಸ್ಟೋನ್ ಬರುತ್ತೆ. ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಮುತ್ತಿನ ಬೀಡ್ಸ್ಗಳಿರುವಂಥದ್ದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡ್ಬೋದು ಮೇಲ್ಭಾಗದಲ್ಲಿ ವೈಟ್ ಸ್ಟೋನ್ ಬಂದು ಮೇಲ್ಭಾಗದಲ್ಲಿ ಗ್ರೀನ್ ಕೂಡ ಕಾಣ್ತಾ ಇರುವಂಥದ್ದು. ಹಾಗೆಯೇ ಮುತ್ತಿನ ಮಣಿಗಳ ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಪರ್ಪಲ್ ಕಲರಲ್ಲಿ ನಿಮಗೆ ಬೀಡ್ಸ್ಗಳಿರುವಂಥದ್ದು ಸ್ನೇಹಿತರೆ. ಹಿಂಭಾಗದಲ್ಲಿ ಥ್ರೆಡ್ ಇದೆ, ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ತುಂಬಾ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ವಾ ಕಡಿಮೆ ಗ್ರಾಮಲ್ಲಿ ಇರುವಂತಹ ಮುತ್ತಿನ ಹಾರಗಳು, ನೆಕ್ಲೆಸ್ಗಳು, ಹಾಗೆಯೇ ಬಳೆಗಳನ್ನು ಎಷ್ಟು ಚೆನ್ನಾಗಿದೆ ಅಂತ. ಐ ಹೋಪ್ಲಿ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ. ಇನ್ನೂ ಕೂಡ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೀವೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗೆಯೇ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನು ಮರಿಬೇಡಿ.